ಮಾನ್ಯತೆ ಹೊಸದೇನಿಲ್ಲ, ಹಳೇದೇ ಇದ್ದಾರೆ. ಯಾಕಂದ್ರೆ ಈಗಾಗಲೇ ನಾವು ಮಧ್ಯ ಕೆಲಸ ಮಾಡಿದ್ದೀವಿ. ಮೇಡಮ್ ಅವರು ಶಾಸಕರಾಗಿದ್ದಾರೆ, ಅವರು ಕೂಡ ಶಾಸಕರು ಮಂತ್ರಿ ವಿಚಾರ ಒಂದೇ ಇರ್ತದೆ, ಅದ್ರಾಗೇನ ಇದನ್ನು ಆಗಿರಲ್ಲ. ಸೊ ಹಿಂದೆ ಬಹಳ ಚರ್ಚೆ ಮಾಡಿದ್ವಿ, ಅಪೂರ್ಣ ಆಗಿದೆ ಕೆಲಸ. ಸೊ ಅವನ ಪೂರ್ತಿ ಮಾಡಲಿಕ್ಕೆ ಇಬ್ಬರು ಸಚಿವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಸರ್, ಈಗ ನೀವು ಎರಡು ಸ್ಥಾನಕ್ಕೆ ಆದ್ರೆ ಎರಡೇ ಸಿಕ್ಕಿದೆ, ಇನ್ನೂ ನಾಲ್ಕು ಜನ ಅಸಮಾಧಾನಿತರಾಗಿದ್ದಾರೆ. ಯಾಕಂದ್ರೆ ಹನ್ನೊಂದು ನಾಲ್ಕು ಐದು ಬಾರಿ ಗೆದ್ದಂತವ್ರು ಇಲ್ಲ, ಈ ಸಾರಿ ಕನಿಷ್ಠ ಮೂರು ನಾಲ್ಕರವ್ರು ಇದಾರೆ, ಎಲ್ಲರು ಮೂರು ಕೆಳಗೆ ಯಾರು ಇಲ್ಲ, ಮೆಜಾರಿಟಿ ಜನ. ಸೊ ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಮತ್ತೆ ಬೇರೆ ಕಡೆ ಕೂಡ ಕೊಡ್ಲಿಕ್ಕೆ ಆಗಿಲ್ಲ. ಹೀಗಾಗಿ ನೀವು ಹೇಳ್ದಂಗೆ ಅಸಮಾಧಾನ ಇದೆ ಇಲ್ಲ ತಿಳ್ಲಿಕ್ಕೆ ಆಗಲ್ಲ. ಅಂದ್ರೆ ಬೇರೆ ಬೇರೆ ಹುದ್ದೆಗಳೇ ಕೊಡೋ ಮೂಲಕ ಅದನ್ನ ಸಮಾಧಾನ. ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗ್ಲಿಲ್ಲ ಅನ್ನೋ ಒಂದು ಆರೋಪ ಇದೆ, ಮತ್ತು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿದೆ. ಆರೋಪ ಇಲ್ಲ, ಎಲ್ಲರೂ ಆರೋಪ, 135 ಮಂದಿ ಎಲ್ಲ ಆರೋಪ ಇದೆ, ಒಬ್ಬರದು ಆರೋಪ ಇಲ್ಲ. ಎಲ್ಲರೂ ಯಾರು ಸಿಕ್ಕಿಲ್ಲ, ಎಲ್ಲರದು ಆರೋಪ ಇದೆ, ಸ್ವಾಭಾವಿಕ ಸಹಜ. ಅದು ಅದೇ ಹೇಳಿದೆಲ್ಲ, ನಮ್ಮ ಬೇರೆ ಬೇರೆ ಹುದ್ದೆಗಳಿದಾವೆ, ಅದೊಂದೇ ಮಂತ್ರಿ ಅಂತಿಲ್ಲ, ಬೇರೆ ಬೇರೆ ಹುದ್ದೆ ಕೊಡುವಂತ ಪಕ್ಷಕ್ಕೆ ಸಾಮರ್ಥ್ಯ ಇದೆ, ಸರ್ಕಾರ ಕೂಡ ಇದೆ. ನಮ್ಮ ಸಿಎಂ ಅವರು ಈಗೆಲ್ಲ ಡೆವಲಪ್ಮೆಂಟ್ ವರ್ಕ್ ಗಳನ್ನ ಬಂದ್ ಮಾಡಿದ್ದಾರೆ. ಈಗ ಬೇಸಿಗೆ ಇರೋದ್ರಿಂದ ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ ಆಗ್ಬೇಕಾಗಿರುವಂತದ್ದು ಅದು ಸ್ವಾಭಾವಿಕ ಸಹಜ. ಒಂದು ಹೊಸ ಸರ್ಕಾರ ಬಂದ್ಮೇಲೆ ವಾಡಿಕೆ ಇದೆ, ಆ ಮಂತ್ರಿಗಳು ಬಂದ್ಮೇಲೆ, ಸಂಬಂಧಪಟ್ಟ ಮಂತ್ರಿಗಳು ಬಂದ್ಮೇಲೆ ಅದು ನೋಡ್ತಾರೆ, ಮತ್ತೆ ಅದು ಹೆಚ್ಚು ಕಮ್ಮಿ ಅದರಲ್ಲಿ ಪ್ರಾರಂಭ ಆಗ್ತದೆ. ಮಳೆಗಾಲ ಮಾಡ್ತೀವಿ ಅಲ್ಲ, ಇನ್ನೇನು ಮಂಗಳವಾರ ಬುಧವಾರ ಅಧಿಕಾರ ತೆಗೆದುಕೊಂಡ್ಮೇಲೆ ಆಯಾ ಇಲಾಖೆ ಮಂತ್ರಿಗಳ ಮತ್ತೆ ಪ್ರಾರಂಭ ಮಾಡ್ತಾರೆ. ಕೆಲವು ಮುಂದುವರಿಸ್ತಾವ, ಅನಾವಶ್ಯಕ ಇದ್ರೆ ಕೆಲವು ಸ್ಟಾಪ್ ಮಾಡ್ತೀವಿ, ಅವಶ್ಯಕತೆ ಇದ್ರೆ ಜನಪರವಾಗಿದ್ರೆ ಮುಂದುವರಿತಾವ. ಬ್ಯಾನ್ ಮಾಡಿದ ಏನ್ ಅಂತ ತರ ತೋರಿ ಏನಿಲ್ಲ. ಎಲ್ಲಾ ಸಂಘಟನೆ ಉದಾಹರಣೆ ಕೊಟ್ಟಿದ್ದೀವಿ ಅಷ್ಟೇ, ಬಂದ್ ಮಾಡ್ತೀರ ಅಂತ ಎಲ್ಲಿ ಆರ್ಎಸ್ಎಸ್ ಉದಾಹರಣೆ ಕೊಟ್ಟಿದ್ರಿ. ಮೌಢ್ಯ ವಿರೋಧಿ ಕಾಯ್ದೆ ಜಾರಿಗೆ ತರಕ್ಕೆ ಚಿಂತನೆ ಆಗ್ತಾ ಇಲ್ಲ. ಆಲ್ರೆಡಿ ಮೌಢ್ಯ ಕಾಯ್ದೆ ನಾವು ಬರೋಕ್ಕಿಂತ ಮುಂಚೆನೆ ಇದೆ, ಈಗೇನ್ ತರಬೇಕಾದ ಅವಶ್ಯಕತೆ ಇಲ್ಲ, ಅದು ಇದೆ, ಆಲ್ರೆಡಿ ಇದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯು 5 ವರ್ಷ ಆಗಿರ್ತಾರ ಅಥವಾ ಯಾರಿದ್ರು ಕಾಂಗ್ರೆಸ್ ನವರು ಇರ್ತಾರೆ? ಎರಡು ವರ್ಷ ನಮ್ಗೆ ಗೊತ್ತಿಲ್ಲ. ಫಾರ್ಮುಲಾ ಅರ್ಧ ಆಗಿದೆಯೋ, 50-50, 20-20 ಏನು 12-12 ಆಗಿದೆಯೋ, 5 ಸಲ ಏನ್ ನಮ್ಗೆ ಗೊತ್ತಿಲ್ಲ. ಖಾತೆಗಳಿಗ ಅಲ್ಲಿ ಫೈನಲ್ ಆಗಿಲ್ಲ, ಈಗೇನು ಬಂದಿದೆ ಲಿಸ್ಟ್ ಅದೇ ಫೈನಲ್. ಸೊ ಅದು ಗವರ್ನರ್ ಇಂದ ಅಂತಿಮವಾಗಿ ಮುದ್ರೆ ಆಗ್ಬೇಕು ಅಷ್ಟೇ. ಇದ್ಯಾದಕ್ಕೂ ಇದೇ ಸಿಎಂ ಇದಾರೆ, ನಮ್ಮ ಅಧ್ಯಕ್ಷ ಇದಾರೆ, ಅವ್ರ ಸಮರ್ಥರಿದ್ದಾರೆ, ಅವ್ರ ಕರೆಸಿ ಅದನ್ನ ಮಾತಾಡಿ ಬಗೆಹರಿಸ್ತಾರೆ. ಹಿಂಗ್ ಮಾಡಿದ್ರೆ ಈಗಂತೀವಿಲ್ಲ ಎಲ್ಲ, ಈಗ ಆಲ್ರೆಡಿ ಎಲ್ಲ ಫುಲ್ ಟೇಕಪ್. ಯಾಕಂದ್ರೆ ನೀವು ಟೇಕಪ್ ಆಗಿಲ್ಲ, ಟೇಕಪ್ ಆಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದೇ ಸಲ ಫುಲ್ ಟೇಕಪ್ ತಗೊಂಡ್ಬಿಟ್ಟು. ಅಲ್ಲ, ನಿಮ್ಮ 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 ಗ್ಯಾರಂಟಿ ಯೋಜನೆಗಳು ಆಗಲಿಲ್ಲ ಅಂತಂದ್ರೆ ಬಹಳ ದೊಡ್ಡದಂತ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಬಿಜೆಪಿ ಹೇಳ್ತಾರೆ. ಟೈಮ್ ಬೇಕಲ್ಲ, ಅರೆ ಟೈಮ್ ಕೊಡ್ಬೇಕಾದ್ರು ನಾವು ಮಾಡದೆ ಹೋದ್ರೆ ಮಾಡ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡದೆ ಆಗಿದ್ರೆ ಮಾಡ್ಲಿ, ಟೈಮ್ ಬೇಕಾಗ್ತದೆ. ತಗೊಂಡಿದ್ದೀವಿ, ಹೇಳಿದೀವಿ ಇಲಾಖೆ ರೂಲ್ಸ್ ಮಾಡ್ಲಿಕ್ಕೆ, ಯಾರು ಪಟ್ಟಿ ಮಾಡ್ಲಿಕ್ಕೆ, ಯಾರಿಗೆ ಕೊಡ್ಬೇಕು ಮಾಡೋ ಅಂತ ನಿರ್ಣಯವನ್ನ ಕಳೆದ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಆಗಿದೆ. ಹಂಗಾಗಲ್ಲ, ಒಂದು ಸರ್ಕಾರದಲ್ಲಿ ಇದ್ದಾರೆ ಹೇಳೋದು ಸರಿ ಅಲ್ಲ, ಜಾರಿ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕು, ಅವಕಾಶ ಕೊಡ್ಬೇಕು, ಮಾಡ್ತೀವಿ. ಪ್ರಶ್ನೆ ಏನಂತಂದ್ರೆ ಮೇಡಮ್ ಅವರೇ,